ನಮಸ್ಕಾರ ಸ್ನೇಹಿತರೆ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ ಈ ಒಂದು ದ್ವಿತೀಯ ಪಿ ಸಿ ರಾಜ್ಯಶಾಸ್ತ್ರ ವಿಷಯದ ಐದು ಅಂಕದ ಬಹುಮುಖ್ಯ ಪ್ರಶ್ನೆಗಳೇನಿದೆ ಇವುಗಳಲ್ಲಿ ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ಭಾಗ ಆರು ಆ ಒಂದು ಭಾಗ ಆರರಲ್ಲಿ ಆಡಳಿತದ ಪಾತ್ರ ಮತ್ತು ನಾಗರಿಕ ಸೇವಾ ವರ್ಗದ ಲಕ್ಷಣಗಳ ಬಗ್ಗೆ ತಿಳ್ಕೊಂಡಿದ್ವಿ ಈ ಒಂದು ವಿಡಿಯೋದಲ್ಲಿ ಭಾಗ ಏಳು ಇದರಲ್ಲಿ ನಾವು ಮುಖ್ಯವಾಗಿ ಒಂದು ಕೇಂದ್ರ ಮತ್ತು ಅಖಿಲ ಭಾರತ ಸೇವೆಗಳೇನಿದೆ ಅವುಗಳ ಬಗ್ಗೆ ಕೇಂದ್ರದ ಒಂದು ಸೇವೆಗಳ ಬಗ್ಗೆ ವಿವರಿಸಿ ಹಾಗೆ ಅಖಿಲ ಭಾರತ ಸೇವೆಗಳ ಬಗ್ಗೆ ವಿವರಿಸಿ ಮತ್ತು ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳನ್ನ ವಿವರಿಸಿ ಈ ಒಂದು ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಕಂಡುಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ ನಾನು ನಿಮ್ಮ ಸ್ನೇಹಿತ ಸ್ವಾಮಿಗೌಡ ಹೆಚ್ ಕೆ ರಾಜ್ಯಶಾಸ್ತ್ರ ಉಪನ್ಯಾಸಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ಈ ಒಂದು ವಿಡಿಯೋ ನೋಡಿದ ನಂತರದಲ್ಲಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಈ ಒಂದು ವಿಡಿಯೋ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಶೇರ್ ಮಾಡ್ಕೊಳ್ಳಿ ಹಾಗೆ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮುಂದೆ ಮಾಡುವಂಥ ಎಲ್ಲ ವೀಡಿಯೋಗಳು ನಿಮಗೆ ನೇರವಾಗಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ಪಕ್ಕಿರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದರೆ ನೋಟಿಫಿಕೇಷನ್ ನಿಮಗೆ ಮಾಡಿದ ತಕ್ಷಣ ಬರುತ್ತೆ ಅಂತ ಹೇಳ್ತಾ ನಾವೀಗ ಮೊದಲ ಒಂದು ಪ್ರಶ್ನೆಯನ್ನು ಈ ಒಂದು ಭಾಗದಲ್ಲಿ ನೋಡೋಣ ನೋಡಿ ಅಖಿಲ ಭಾರತ ಸೇವೆಗಳ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಪ್ರಶ್ನೆ ಇದೆ ಈ ಒಂದು ಪ್ರಶ್ನೆಯನ್ನು ಜುಲೈ ಎರಡು ಸಾವಿರದ ಹದಿನಾರರಲ್ಲಿ ಕೇಳಿದಂಥ ಅಂಶವನ್ನು ಗಮನಿಸ್ತೇವೆ ನೋಡಿ ಈ ಒಂದು ಪ್ರಶ್ನೆಗೆ ಉತ್ತರ ನೋಡೋ ಸಂದರ್ಭದಲ್ಲಿ ಕೇಂದ್ರ ಲೋಕಸೇವಾ ಆಯೋಗದ ಮೂಲಕ ನೇಮಕಾತಿ ಹೊಂದಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡರಲ್ಲೂ ಕೂಡ ಸೇವೆ ಸಲ್ಲಿಸುವ ಸೇವೆಗಳನ್ನು ಅಖಿಲ ಭಾರತ ಸೇವೆಗಳು ಎನ್ನುತ್ತೇವೆ ನೋಡಿ ಈ ಒಂದು ನಾಗರಿಕ ಸೇವೆಗಳಲ್ಲಿ ಅಖಿಲ ಭಾರತ ಸೇವೆಗಳು ಪ್ರಧಾನ ಪಾತ್ರವನ್ನು ನಿರ್ವಹಿಸುತ್ತವೆ ನಾವು ಮುಖ್ಯವಾಗಿ ಭಾರತ ಸಂವಿಧಾನದ ಭಾಗ ಹದಿನಾಲ್ಕರ ಪರಿಚಯದ ಮುನ್ನೂರ ಹನ್ನೆರಡು ಅಂದರೆ ವಿಧಿ ಮುನ್ನೂರ ಹನ್ನೆರಡರಲ್ಲಿ ಅಖಿಲ ಭಾರತ ಸೇವೆಗಳಿಗೆ ಅವಕಾಶ ಕಲ್ಪಿಸ್ಕೊಟ್ಟಿರುವಂಥ ಅಂಶವನ್ನು ನಾವು ಗಮನಿಸ್ತೇವೆ ಪ್ರಸ್ತುತ ಭಾರತದಲ್ಲಿ ಮೂರು ರೀತಿಯ ಅಖಿಲ ಭಾರತ ಸೇವೆಗಳನ್ನು ಹೊಂದಿರುವಂಥ ಅಂಶವನ್ನು ನಾವು ಗಮನಿಸ್ತೇವೆ ಅವುಗಳು ಯಾವುದು ಅಂತಂದರೆ ಒಂದು ಭಾರತೀಯ ಆಡಳಿತ ಸೇವೆ ಅದನ್ನು ಐ ಎ ಎಸ್ ಅಂತ ಕರಿತೇವೆ ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ಸರ್ವೀಸ್ ಹಾಗೆ ಎರಡನೇದು ಭಾರತೀಯ ಪೊಲೀಸ್ ಸೇವೆ ಐ ಪಿ ಎಸ್ ಅಂತ ಕರಿತೇವೆ ಇಂಡಿಯನ್ ಪೊಲೀಸ್ ಸರ್ವೀಸ್ ಹಾಗೆ ಮೂರನೇದು ಭಾರತೀಯ ಅರಣ್ಯ ಸೇವೆಗಳು ಐ ಎಫ್ ಎಸ್ ಅಂತ ಕರಿತೇವೆ ಇಂಡಿಯನ್ ಫಾರೆಸ್ಟ್ ಸರ್ವೀಸ್ ಅಂತ ನಾವು ಅದನ್ನು ಹೇಳ್ತೇವೆ ಈ ಮೂರು ಮುಖ್ಯವಾದಂಥ ಅಖಿಲ ಭಾರತ ಸೇವೆಗಳು ನೋಡಿ ಈ ಒಂದು ಸೇವೆಗಳನ್ನ ನಾವು ಅಖಿಲ ಭಾರತ ಸೇವೆಗಳು ಅಂತ ಕರಿತೇವೆ ಅವು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡಕ್ಕೂ ಕೂಡ ಸೇರಿ ಸೇರಿರುವಂಥ ಅಂಶವನ್ನು ನಾವು ಕಾಣ್ತೇವೆ ಈ ಒಂದು ಸಿಬ್ಬಂದಿ ವರ್ಗದವರ ಸೇವೆಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ಉಪಯೋಗಿಸ್ಕೊಳ್ಳಿಕ್ಕೆ ಇರುವಂಥ ನಾವು ಕಾಣ್ತೇವೆ ಈ ಒಂದು ಅಧಿಕಾರಿಗಳನ್ನ ಕೇಂದ್ರ ಸೇವೆ ಮತ್ತು ರಾಜ್ಯ ಸೇವೆಗಳಿಗೆ ವರ್ಗಾವಣೆ ಮಾಡ್ಬೋದು ಅಂದರೆ ಕೇಂದ್ರ ಸರ್ಕಾರದ ಸೇವೆಯಿಂದ ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರದ ಸೇವೆಯಿಂದ ಕೇಂದ್ರ ಸರ್ಕಾರಕ್ಕೆ ವರ್ಗಾವಣೆ ಮಾಡಲಿಕ್ಕೆ ಅವಕಾಶ ಇರುವಂಥ ಅಂಶವನ್ನು ಕಾಣ್ತೇವೆ ಭಾರತ ಸಂವಿಧಾನದ ಮುನ್ನೂರ ಹನ್ನೆರಡು ಒಂದನೇ ವಿಧಿಯ ಅನ್ವಯ ರಾಜ್ಯಸಭೆಯಲ್ಲಿ ಮೂರನೇ ಎರಡರಷ್ಟು ಬಹುಮತದಿಂದ ಒಂದು ನಿರ್ಣಯವನ್ನು ಅಂಗೀಕರಿಸುವ ಮೂಲಕ ಸಂಸತ್ತು ಹೊಸ ಅಖಿಲ ಭಾರತ ಸೇವೆಗಳನ್ನ ಸೃಷ್ಟಿ ಮಾಡುವಂಥ ಅಧಿಕಾರವನ್ನು ಹೊಂದಿದೆ ಎಂಬಂಥ ಅಂಶವನ್ನು ತಿಳ್ಕೊಬೇಕಾಗತ್ತೆ ಈ ಒಂದು ಸೇವೆಗಳ ಬಗ್ಗೆ ಕೇಂದ್ರ ಸರ್ಕಾರ ಆ ಒಂದು ನೇಮಕಾತಿ ಮಾಡುವಂಥದ್ದು ಹಾಗೆ ಅವುಗಳ ಬಗ್ಗೆ ಶಿಸ್ತು ಕ್ರಮ ಕೈಗೊಳ್ಳುವಂಥದ್ದು ಈ ಒಂದು ಅಂಶಗಳ ಬಗ್ಗೆ ಅಧಿಕಾರ ಹೊಂದಿದರೆ ರಾಜ್ಯ ಸರ್ಕಾರಗಳು ರಾಜ್ಯ ಸರ್ಕಾರಗಳಲ್ಲಿ ಸೇವೆ ಸಲ್ಲಿಸುವಂಥ ಸಂದರ್ಭದಲ್ಲಿ ವರ್ಗಾವಣೆ ಮತ್ತು ಅವರಿಗೆ ವೇತನ ಸವಲತ್ತುಗಳನ್ನ ನೀಡುವಂಥದ್ದನ್ನು ಕೂಡ ನಾವು ಗಮನಿಸ್ತೇವೆ ಇದಿಷ್ಟು ಕೂಡ ಅಖಿಲ ಭಾರತ ಸೇವೆಗಳ ಬಗ್ಗೆ ನಾವು ತಿಳ್ಕೊಳ್ಳುವಂಥ ಮುಖ್ಯವಾದಂಥ ಅಂಶಗಳು ನೋಡಿ ಹೀಗೆ ಅಖಿಲ ಭಾರತ ಸೇವೆಗಳು ಭಾರತ ಆಡಳಿತ ವ್ಯವಸ್ಥೆಯಲ್ಲಿ ಬಹುಮುಖ್ಯ ಹುದ್ದೆಗಳಾಗಿದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡರೂ ಕೂಡ ಸೇವೆ ಸಲ್ಲಿಸ್ತವೆ ಅನ್ನೋದನ್ನು ನಾವು ಉಪ ಸಮಾರದಲ್ಲಿ ಹೇಳ್ಬೋದು ಇಷ್ಟನ್ನು ಅಖಿಲ ಭಾರತ ಸೇವೆಗಳಿಗೆ ಐದು ಅಂಕದ ಪ್ರಶ್ನೆಗಳಿಗೆ ತಿಳ್ಕೊಂಡ್ರೆ ಸಾಕು ಹಾಗೆ ಇನ್ನೊಂದು ಮುಖ್ಯವಾದಂಥ ಪ್ರಶ್ನೆ ಕೇಂದ್ರ ಸೇವೆಗಳ ಬಗ್ಗೆ ಟಿಪ್ಪಣಿ ಬರೆಯಿರಿ ನೋಡಿ ಇದನ್ನು ಮಾರ್ಚ್ ಎರಡು ಸಾವಿರದ ಹದಿನಾರರಲ್ಲಿ ಕೇಳಲಾಗಿತ್ತು ಈ ಒಂದು ಪ್ರಶ್ನೆಗೆ ಉತ್ತರ ನೋಡುವ ಸಂದರ್ಭದಲ್ಲಿ ನೋಡಿ ಭಾರತ ಸಂಯುಕ್ತ ರಾಷ್ಟ್ರ ಆಗಿದೆ ಇಲ್ಲಿ ಕೇಂದ್ರ ಸರ್ಕಾರ ಬೇರೆ ಇರುತ್ತೆ ರಾಜ್ಯ ಸರ್ಕಾರ ಬೇರೆ ಇರೋದ್ರಿಂದ ಕೇಂದ್ರ ಸರ್ಕಾರದ ಸೇವೆಗಳನ್ನ ಮಾಡಲಿಕ್ಕೆ ಕೇಂದ್ರ ಸೇವೆಗಳಿರ್ತವೆ ರಾಜ್ಯ ಸರ್ಕಾರಗಳಿಗೆ ಪ್ರತ್ಯೇಕ ರಾಜ್ಯ ಸೇವೆಗಳಿರುವಂಥದ್ದು ನಾವು ಕಾಣ್ತೇವೆ ಅದೇ ರೀತಿ ಕೇಂದ್ರ ಸೇವೆಗಳಿಗೆ ಅವಕಾಶ ಕಲ್ತಿರುವಂಥದ್ದನ್ನು ನಾವು ಕಾಣ್ತೇವೆ ಕೇಂದ್ರ ಪಟ್ಟಿಯಲ್ಲಿ ಬರುವಂಥ ವಿಷಯಗಳ ಬಗ್ಗೆ ಸೇವೆ ಸಲ್ಲಿಸುವ ಉದ್ದೇಶದಿಂದ ಸೃಷ್ಟಿಸಲಾಗಿರುವಂಥ ಸೇವೆಗಳನ್ನು ಕೇಂದ್ರ ಸೇವೆಗಳನ್ನು ಕರೆಯುತ್ತೇವೆ ಕೇಂದ್ರ ಸೇವೆಯ ಒಂದು ಪ್ರತ್ಯೇಕವಾದಂಥ ಸಿಬ್ಬಂದಿ ವರ್ಗದವರಿಂದ ನಿರ್ವಹಣೆ ಮಾಡಲಾಗುವಂಥದ್ದು ನಾವು ಗಮನಿಸ್ತೇವೆ ಸಂವಿಧಾನದ ಮುನ್ನೂರ ಹನ್ನೆರಡನೇ ಏನಿದೆ ಕೇಂದ್ರ ಆಡಳಿತಾತ್ಮಕ ಒಂದು ಇಲಾಖೆಗಳಲ್ಲಿ ಇಂತಹ ಸೇವೆಗಳನ್ನ ಸೃಷ್ಟಿಸಲಿಕ್ಕೆ ಪಾರ್ಲಿಮೆಂಟಿಗೆ ಒಂದು ಅಧಿಕಾರವನ್ನು ನೀಡಿದೆ ಈ ಸೇವೆಗಳಿಗೆ ನೇಮಕಗೊಂಡಂಥ ಅಧಿಕಾರಿಗಳು ವಿಶೇಷವಾಗಿ ಕೇಂದ್ರ ಸರ್ಕಾರದ ನಿಯಂತ್ರಣಕ್ಕೆ ಒಳಪಡ್ತಾರೆ ಅಂದರೆ ಸಂಪೂರ್ಣವಾಗಿ ಅವರು ಕೇ ಅವರ ನೇಮಕಾತಿ ಅವರ ಒಂದು ಬಡ್ತಿ ಇರ್ಬೋದು ಅಥವಾ ಅವರ ಇತರ ತರಬೇತಿ ಎಲ್ಲವೂ ಕೂಡ ಕೇಂದ್ರ ಸರ್ಕಾರದ ನಿಯಂತ್ರಣಕ್ಕೆ ಒಳಪಡ್ತವೆ ಅವರು ಕೇಂದ್ರ ಪಟ್ಟಿಯಲ್ಲಿ ಬರುವಂಥ ಆಡಳಿತಾತ್ಮಕ ಅಧಿಕಾರಗಳನ್ನ ಹೊಂದಿರ್ತಾರೆ ಅವುಗಳನ್ನ ಅನುಭವಿಸುವಂಥದ್ದನ್ನು ನಾವು ಗಮನಿಸ್ತೇವೆ ಅವುಗಳನ್ನ ಚಲಾಯಿಸುವಂಥ ನಾವು ಗಮನಿಸ್ತೇವೆ ಹಾಗೆ ಈ ಒಂದು ಸೇವೆಗಳನ್ನ ಕೇಂದ್ರ ಸೇವೆಗಳನ್ನು ದರ್ಜೆ ಒಂದು ದರ್ಜೆ ಎರಡು ದರ್ಜೆ ಮೂರು ದರ್ಜೆ ನಾಲ್ಕು ಹೇಳಿ ವರ್ಗೀಕರಣ ಮಾಡಿರುವಂಥ ಅಂಶವನ್ನು ನಾವು ಗಮನಿಸ್ತೇವೆ ಈ ಒಂದು ಕೇಂದ್ರ ಸೇವೆಗೆ ಉದಾಹರಣೆಗಳು ಯಾವುದು ಅಂತ ನೋಡುವಂಥ ಸಂದರ್ಭದಲ್ಲಿ ನಾವು ಗಮನಿಸುವಂಥದ್ದು ಅಂದರೆ ಮೊದಲನೆಯದಾಗಿ ಭಾರತೀಯ ವಿದೇಶಿ ಸೇವೆಗಳು ಅವನ್ನು ಕೂಡ ಎ ಎಫ್ ಎಸ್ ಅಂತ ಕರಿತೇವೆ ಇಂಡಿಯನ್ ಫಾರಿನ್ ಸರ್ವಿಸ್ ಅಂತ ಹೇಳ್ತೇವೆ ಹಾಗೆ ಭಾರತೀಯ ಲೆಕ್ಕ ಪರಿಶೋಧನಾ ಸೇವೆಗಳು ಭಾರತೀಯ ಕಂದಾಯ ಸೇವೆಗಳು ಭಾರತೀಯ ರೈಲ್ವೆ ಸೇವೆಗಳು ಭಾರತೀಯ ರಕ್ಷಣಾ ಸೇವೆಗಳು ಹಾಗೆ ಭಾರತದ ಒಂದು ಮಾಹಿತಿ ಸೇವೆಗಳು ಹಾಗೆ ಭಾರತೀಯ ಅಂಚೆ ಸೇವೆಗಳು ಭಾರತೀಯ ಇಂಜಿನಿಯರಿಂಗ್ ಸೇವೆಗಳು ಭಾರತೀಯ ಆರ್ಥಿಕ ಸೇವೆಗಳು ಇವೆಲ್ಲವೂ ಕೂಡ ಆ ಒಂದು ಕೇಂದ್ರ ಸೇವೆಗೆ ಉದಾಹರಣೆಗಳಾಗಿರುವಂಥದ್ದು ನಾವು ಗಮನಿಸ್ತೇವೆ ಇದಿಷ್ಟು ಕೂಡ ಆ ಒಂದು ಕೇಂದ್ರ ಸೇವೆಗೆ ಒಂದು ಟಿಪ್ಪಣಿ ಬರೆಯೋಕ್ಕೆ ಬರೆಯಬೇಕಾದಂಥ ಅಂಶಗಳು ಹೀಗೆ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಕೇಂದ್ರ ಪಟ್ಟಿಯಲ್ಲಿರುವಂಥ ವಿಷಯಗಳ ಮೇಲೆ ಅಧಿಕಾರ ಚಲಾಯಿಸುವಂಥ ಸೇವೆಗಳನ್ನು ನಾವು ಕೇಂದ್ರ ಸೇವೆಗಳೊಂದು ಕರೆಯುತ್ತೇವೆ ಅಂತ ಐದು ಅಂಕದ ಪ್ರಶ್ನೆಗಳಿಗೆ ಇಷ್ಟು ಉತ್ತರವನ್ನು ಬರೆದರೆ ಸಾಕಾಗಿದೆ ಸಂಕ್ಷಿಪ್ತವಾಗಿ ಹೇಳಿದ್ದೇನೆ ಹಾಗೆ ನೆಕ್ಸ್ಟ್ ಇನ್ನೊಂದು ಬಹು ಮುಖ್ಯವಾದಂಥ ಒಂದು ಪ್ರಶ್ನೆ ಅಂತಂದರೆ ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳನ್ನು ವಿವರಿಸಿ ಅಂತ ಇರುವಂಥದ್ದನ್ನು ಗಮನಿಸ್ತೇವೆ ಈ ಒಂದು ಪ್ರಶ್ನೆಯನ್ನು ಜುಲೈ ಎರಡು ಸಾವಿರದ ಹದಿನೇಳರಲ್ಲಿ ಕೇಳಲಾಗಿತ್ತು ಹಾಗಾಗಿ ಈ ಒಂದು ಪ್ರಶ್ನೆಯನ್ನು ತಿಳ್ಕೊಳ್ಳಿ ನೋಡಿ ಅಖಿಲ ಭಾರತ ಮತ್ತು ಕೇಂದ್ರ ಸೇವೆಗಳಿಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲು ಕೇಂದ್ರ ಲೋಕಸೇವಾ ಆಯೋಗವನ್ನು ಸ್ಥಾಪಿಸಲಾಗಿರುವಂಥದ್ದನ್ನು ಗಮನಿಸ್ತೇವೆ ಭಾರತ ಸಂವಿಧಾನದ ಮುನ್ನೂರ ಇಪ್ಪತ್ತನೇ ವಿಧಿಯನ್ವಯ ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳು ಯಾವುದು ಅಂತ ನೋಡುವಂಥ ಸಂದರ್ಭದಲ್ಲಿ ಮೊದಲನೆಯದು ಕೇಂದ್ರ ಮತ್ತು ಅಖಿಲ ಭಾರತ ಸೇವೆಗಳಿಗೆ ನೇಮಕ ಮಾಡಲು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸುವುದು ಹಾಗೆ ಎರಡನೇದ ಎರಡನೇ ಒಂದು ಕಾರ್ಯ ಅಂತಂದರೆ ರಾಷ್ಟ್ರಪತಿಗಳ ಅನುಮೋದನೆಯೊಂದಿಗೆ ಮತ್ತು ರಾಜ್ಯಪಾಲರ ಕೋರಿಕೆಯ ಮೇರೆಗೆ ಸಂಬಂಧಪಟ್ಟ ರಾಜ್ಯದ ಯಾವುದೇ ನೇಮಕಾತಿ ಕಾರ್ಯಗಳನ್ನು ನಿರ್ವಹಿಸುವಂಥದ್ದು ಹಾಗೆ ಮೂರನೆಯದಾಗಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ರಾಜ್ಯಗಳಿಗೆ ಬೇಡಿಕೆಯ ಮೇಲೆ ವಿಶೇಷವಾಗಿ ವಿದ್ಯಾರ್ಹತೆಯನ್ನು ಆಧರಿಸಿ ಯಾವುದೇ ಸೇವೆಗಳಿಗೆ ಅಗತ್ಯವಿರುವಂಥ ಜಂಟಿ ನೇಮಕಾತಿಯನ್ನು ಮಾಡುವಂಥದ್ದು ಹಾಗೆ ನಾಲ್ಕನೆಯದಾಗಿ ನೇಮಕಾತಿ ವಿಧಾನ ಬಡ್ತಿಗಳು ವರ್ಗಾವಣೆಗಳು ಶಿಸ್ತು ಕ್ರಮಗಳು ಮತ್ತು ಅಂತರ್ ಸೇವೆಗಳಿಗೆ ಸಂಬಂಧಿಸಿದಂತೆ ಸರ್ಕಾರಕ್ಕೆ ಸಲಹೆಯನ್ನು ನೀಡುವಂಥದ್ದು ಹಾಗೆ ಐದನೆಯದಾಗಿ ತಮ್ಮ ಕರ್ತವ್ಯ ನಿರ್ವಹಣೆಗೆ ಸಂಬಂಧಿಸಿದಂತೆ ವಾರ್ಷಿಕ ವರದಿಯನ್ನು ರಾಷ್ಟ್ರಪತಿಗಳಿಗೆ ಸಲ್ಲಿಸುವಂಥದ್ದು ಹಾಗೆ ಆರನೆಯದಾಗಿ ಸಂಸತ್ತಿನ ಕಾಯ್ದೆಯ ಮೂಲಕ ಒದಗಿಸುವಂಥ ಹೆಚ್ಚುವರಿ ಕಾರ್ಯಗಳನ್ನು ಅದು ಕೈಗೊಳ್ಳುವಂಥ ಅಧಿಕಾರವನ್ನು ಮತ್ತು ಕಾರ್ಯವನ್ನು ಚಲಾಯಿಸುವಂಥದ್ದನ್ನು ನಾವು ಗಮನಿಸ್ತೇವೆ ಹೀಗೆ ಕೇಂದ್ರ ಲೋಕಸೇವಾ ಆಯೋಗ ಒಂದು ಸ್ವಾಯತ್ತ ಸಂಸ್ಥೆಯಾಗಿದ್ದು ಅರ್ಹತೆಯ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಂಥ ಒಂದು ಕಾರ್ಯವನ್ನು ಅಧಿಕಾರವನ್ನು ಹೊಂದಿದೆ ಅಂತ ಅಂಶವನ್ನು ಎತ್ತಿರ್ಕೋಬೇಕಾಗುತ್ತೆ ಇದಿಷ್ಟು ಕೂಡ ಕೇಂದ್ರ ಲೋಕಸೇವಾ ಆಯೋಗದ ಅಧಿಕಾರ ಮತ್ತು ಕಾರ್ಯಗಳು ಇದನ್ನು ಇಷ್ಟನ್ನು ಐದು ಅಂಕದ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಹೇಳಿದ್ದೇನೆ ಅಷ್ಟನ್ನು ತಿಳ್ಕೊಂಡ್ರೆ ಸಾಕಾಗುತ್ತೆ ಅಂತ ಹೇಳ್ತಾ ನಾವು ಮುಂದಿನ ಒಂದು ವಿಡಿಯೋದಲ್ಲಿ ಒಂದು ಮುಂದಿನ ಪ್ರಶ್ನೆಗಳನ್ನ ನೋಡೋಣ ಮುಂದಿನ ಒಂದು ಪಾರ್ಟ್ ಏನಿದೆ ಅದರಲ್ಲಿ ಇನ್ನೂ ಕೆಲವು ಪ್ರಶ್ನೆಗಳ ಮುಖ್ಯವಾದಂಥ ಪ್ರಶ್ನೆಗಳ ಜೊತೆಯಲ್ಲಿ ನಾನು ನಿಮ್ಮ ಮುಂದೆ ಮುಂದೆ ಬರ್ತೇನೆ ಈ ಒಂದು ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರ ಜೊತೆಲಿ ಶೇರ್ ಮಾಡಿಕೊಳ್ಳಿ ಹಾಗೆಯೇ ನಿಮಗೆ ಈ ಒಂದು ವಿಡಿಯೋ ನಾನು ಆ ಉತ್ತರಗಳನ್ನ ವೇಗವಾಗಿ ಹೇಳ್ಕೊಂಬಂದಿದ್ದೇನೆ ಒಂದು ವೇಳೆ ನಿಮ್ಗೆ ಅವುಗಳು ಬೇಕು ಅಂದರೆ ಅವುಗಳನ್ನ ಪಾಸ್ ಮಾಡಿ ಬರ್ಕೋಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡಿದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು ನಮಸ್ಕಾರ